ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ರಾಷ್ಟ್ರವ್ಯಾಪ್ತಿ ಬೇಡಿಕೆಗಳ ದಿನಗಳ ಭಾಗವಾಗಿ ದಿನಾಂಕ 10ರಂದು ಕುಶಾಲನಗರ ತಹಶೀಲ್ದಾರ್ ಕಚೇರಿ ಮುಂಭಾಗ ಸಿಐಟಿಯು ಕುಶಾಲನಗರ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಯಿತು. ತಹಶೀಲ್ದಾರ್ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ನೀಡಲಾಗಿದೆ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಪಿಆರ್ ಭರತ್, ಅಂಗನವಾಡಿ ನೌಕರರ ಸಂಘದ ಪದಾಧಿಕಾರಿ ಯಮುನಾ, ಸಾವಿತ್ರಿ, ತೋಟ ಕಾರ್ಮಿಕರ ಸಂಘದಿಂದ ರಘು, ಮುತ್ತ ಯೂಸುಫ್, ರೈತ ಸಂಘದ ಮುಖಂಡ ಟಿಟಿ ಉದಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನಾಲ್ಕು ಕಾರ್ಮಿಕ ಸಮಿತಿಗಳನ್ನ ವಾಪಸ್ ಆಗಲಿ, ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ಅಗತ್ಯ ವಸ್ತುಗಳ ಬೆಲೆಯನ್ನ ಕೂಡಲೇ ಇಳಿಸಲೇಬೇಕು. ಕಾರ್ಮಿಕರ ಐಕ್ಯತೆ ಜಿಂದಾಬಾದ್. ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ನಾಲ್ಕು ಕಾರ್ಮಿಕ ಸಮಿತಿಗಳು ವಾಪಸ್ ಆಗಲಿ, ಅಗತ್ಯ ಕೇಂದ್ರಕ್ಕೆ ಕಳಿಸಲಿಕ್ಕಿರತಕ್ಕಂಥ ಬಹಳ ಮುಖ್ಯವಾಗಿರತಕ್ಕಂತಹ ಬೇಡಿಕೆಗಳನ್ನ ಮೆನ್ಷನ್ ಮಾಡಿದ್ದೀವಿ. ತುಂಬ ಇದೆ, ನೀವು ಅದನ್ನ ಸರಿ ಮಾಡಬಹುದು. ಮೂವತ್ತು ಬೇಡಿಕೆಗಳ ಮೇಜರ್ ಈಗ ಎಲ್ಲವೂ ಕೂಡ ಬಹುತೇಕ ಸರ್ಕಾರದ ಹಂತದ ಒಳಗಡೆ ಆಗಬೇಕಾಗಿರತಕ್ಕಂಥದ್ದೇ ಬಹುತೇಕ ಕೆಲಸಗಳಾಗಬೇಕಾಗುತ್ತೆ. ಅದರಲ್ಲಿ ಇರತಕ್ಕಂತಹ ಡಿಮ್ಯಾಂಡ್ಸ್ ಅದರಲ್ಲಿ ಒಂದು ನೋಡಿ, ಕಾರ್ಮಿಕ ಕಾನೂನುಗಳು ಇವತ್ತು ಈ ನಾಡಿನ ಯಾವ ನೌಕರರಿಗೂ ಕೂಡ ಸಿಗ್ತಾ ಇಲ್ಲ. ಒಂದು ಕೊಡಗಿನ ಒಳಗಡೆ ಯಾವುದಾದ್ರೂ ಒಂದು ಕೇಸ್ ಹಾಕ್ಬೇಕು ಅಂತ ಹೇಳಿದ್ರೆ ಕೇಸ್ ಹಾಕ್ಬೇಕಾದ್ರೆ ಲೇಬರ್ ಕೋರ್ಟ್ನಲ್ಲಿ ಜಡ್ಜ್ಗಳಿಂದ ಲೇಬರ್ ಆಫೀಸುಗಳು ಕೂಡ ಇಲ್ಲದಿರತಕ್ಕಂಥ ಒಂದು ಪರಿಸ್ಥಿತಿ. ಸಿವಿಲ್ ಕೋರ್ಟಿಗೆ ಹಾಕ್ತಾರೆ, ಸಿವಿಲ್ ಕೋರ್ಟ್ನಲ್ಲಿ 3 ಗಂಟೆ ಹೋಗಿದ್ರೆ ಸಂಜೆ 6 ಗಂಟೆವರೆಗೆ ಅವ್ರದ್ದೆಲ್ಲ ಕೇಸ್ ಕಳೆದ ಮೇಲೇ ಕಾರ್ಮಿಕರ ಕೇಸ್ ಪರಿಗಣಿಸತಕ್ಕಂಥ. ಹಿಂದೆ ಇಲ್ಲಿ ಕಾರ್ಮಿಕ ನ್ಯಾಯಾಧೀಶರು ಇದ್ದರು.